ಇದು ಅಕ್ಷರ ಮೀಡಿಯಾ ನಾನು ನಿಮ್ಮ ರಾಜು ಮೌರ್ಯ ದಾವಣಗೆರೆ ಸ್ನೇಹಿತರೆ ಪಠ್ಯಪುಸ್ತಕಗಳ ಪರಿಷ್ಕರಣೆ ಆಗ್ತಾ ಇದೆ ನಾರಾಯಣ ಗುರುಗಳ ಪೆರಿಯಾರ್ ರವರ ಭಗತ್ ಸಿಂಗರ ಬಸವಣ್ಣನವರ ವಿಚಾರಗಳನ್ನು ಕೈಬಿಡಲಾಗುತ್ತಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಕನ್ನಡಿಗರ ದುರಂತವೋ ದೌರ್ಭಾಗ್ಯವೋ ಏನೋ ಗೊತ್ತಿಲ್ಲ ಭಾರತ ಜನನೀಯ ತನುಜಾತೆ ಎಂಬ ನಾಡಗೀತೆಗೆ ಅಪಮಾನ ಮಾಡಿದಂತಹ ಕನ್ನಡ ಧ್ವಜವನ್ನು ಹೀಯಾಳಿಸಿದಂತಹ ರೋಹಿತ್ ಚಕ್ರತೀರ್ಥ ಎಂಬ ವ್ಯಕ್ತಿಯನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರನ್ನಾಗಿಯೂ ಪಠ್ಯಪುಸ್ತಕಗಳ ಪರಿಷ್ಕರಣೆ ಅಧ್ಯಕ್ಷರನ್ನಾಗಿಯೂ ಮಾಡಲಾಗಿದೆ ಯಾವ ಕನ್ನಡಿಗರು ಸಹ ಇದರ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ ಸುಮ್ಮನಾಗ್ತಾರೆ ನಿಸ್ಸಹಾಯಕರಾಗಿದ್ದಾರೆ ಎಲ್ಲ ಒಂದು ಕಡೆ ಅನಾದಿ ಕಾಲದಿಂದಲೂ ಶೂದ್ರ ಸಮಾಜದ ಮೇಲೆ ಹೇರಲಾಗ್ತಿದೆ ಬಲವಂತವಾಗಿ ಹೇರಲಾಗ್ತಿದೆ ಶೂದ್ರ ಸಮುದಾಯವೂ ಸಹ ಎಲ್ಲವನ್ನು ಸಹಿಸಿಕೊಂಡು ಜೀವನ ಮಾಡುತ್ತಾ ಇದ್ದಾರೆ ಮಕ್ಕಳು ಪಠ್ಯಪುಸ್ತಕದಲ್ಲಿ ಕಲಿಯಬೇಕಾದಂತ ವಿಚಾರಗಳು ಯಾವುದು ಅಂತಂದ್ರೆ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕಾಗುತ್ತೆ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳಬೇಕಾಗುತ್ತೆ ಆದರೆ ಇವತ್ತು ಏನಾಗಿದೆ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾದಂತ ಬಿಸಿ ನಾಗೇಶ್ ಅವರು ಕೊಟ್ಟಿರುವಂತ ಹೇಳಿಕೆ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಕದ ಸ್ಥಾಪಕರಾದಂತ ಡಾಕ್ಟರ್ ಹೆಡಗೇವಾರ್ ರವರ ಬಗ್ಗೆ ಪಠ್ಯದಲ್ಲಿ ಸೇರಿಸಿದರೆ ತಪ್ಪೇನು ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಪ್ರತಿಪಕ್ಷಗಳು ಸಹ ಕಮೆಂಟ್ ಮಾಡಲಾಗಿದೆ ಸೋಶಿಯಲ್ ಮೀಡಿಯಾದಲ್ಲೂ ಚರ್ಚೆಗಳಾಗ್ತಾ ಇದ್ದಾವೆ ಇದು ನಾವು ದಿಸ ನೋಡ್ತಾ ಇರುವಂತ ವಿಚಾರಗಳು ಡಾಕ್ಟರ್ ಹೆಡಗೇವಾರ್ ಅವರ ಬಗ್ಗೆ ಬಹಳ ಗೌರವ ಇದೆ ಅವರ ಒಂದು ಒಳ್ಳೆ ವಿಚಾರವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1925ನೇ ಇಸವಿನಲ್ಲಿ ಪ್ರಾರಂಭ ಮಾಡಿದ್ರು ಇನ್ನು 3 ವರ್ಷ ಕಳೆದ್ರೆ ಶತಮಾನೋತ್ಸವ ಆಚರಿಸಿಕೊಳ್ತಾ ಇರುವಂತ ಸಂಘ ಬಹಳ ಖುಷಿ ಆಗುತ್ತೆ ಬಹಳ ಹೆಮ್ಮೆ ಇತ್ತು ಇವತ್ತಿಗೂ ಹೆಮ್ಮೆ ಇದೆ ಹಿಂದೂಗಳನ್ನು ಒಗ್ಗೂಡಿಸೋದಕ್ಕೋಸ್ಕರ ಹಿಂದೂಗಳ ಐಕ್ಯತೆಗೋಸ್ಕರ ಹಿಂದೂಗಳ ಸಂಘಟನೆಗೋಸ್ಕರ ಅವತ್ತು ಅವರು ಸಂಘಟನೆಯನ್ನು ಹುಟ್ಟಾಕ್ತಾರೆ ಅಂದರೆ ಹಿಂದೂಗಳ ಐಕ್ಯತೆ ಮತ್ತು ಹಿಂದೂಗಳ ಸಂಘಟನೆಗಾಗಿ ಪ್ರತಿ ಗ್ರಾಮದಲ್ಲಿಯೂ ಸಹ ಶಾಖೆಗಳು ಪ್ರಾರಂಭ ಆಗಬೇಕು ಅಂತ ಹೇಳಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಗುರಿ ಇಟ್ಕೊಂಡು ಅವರು ಸಂಘವನ್ನು ಸ್ಥಾಪನೆ ಮಾಡ್ತಾರೆ ನಾನು ಸಹ 1983ನೇ ಇಸವಿನಲ್ಲಿ ಒಂದು 10 ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನಾಗಿ ನಾನು ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ದೇನೆ ಅಂದ್ರೆ ತೊಡಗಿಸಿಕೊಂಡಿದ್ದೇನೆ ಪ್ರಾರ್ಥನಾ ಶಿಕ್ಷಕ ಆಗಿದೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಪ್ರಾರ್ಥನೆ ಹೇಳ್ಕೊಡ್ತಾ ಇದ್ದೆ ಹಲವಾರು ಕ್ಯಾಂಪ್ಗಳಲ್ಲಿ ನಾನು ಭಾಗವಹಿಸಿದ್ದೆ ನನಗೊಂದು ಖುಷಿ ಇತ್ತು ನನ್ನ ಧರ್ಮವನ್ನು ಸಂಘಟನೆ ಮಾಡೋದಕ್ಕೋಸ್ಕರವಾಗಿ ಯಾವುದೇ ಯಾವುದು ದುರುದ್ದೇಶ ಇಲ್ಲದೆ ಸಂಘಟನೆ ಮಾಡೋದಕ್ಕೋಸ್ಕರ ಒಂದು ಸಂಘಟನೆ ಹುಟ್ಟಿದೆ ನಾನು ಅದರ ಭಾಗಿಯಾಗಿದ್ದೇನೆ ಅಂತೇಳಿ ನನಗೆ ಹೆಮ್ಮೆ ಇತ್ತು ನಾನು ಸಹ ಗಣವೇಷಧಾರಿಯಾಗಿ ನಾನು ಪಥಸಂಚಲನದಲ್ಲಿ ಭಾಗವಹಿಸಿದ್ದೆ ಇವತ್ತು ನಾವು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕಾದ್ರೆ ಒಂದು ಸಂಘಟನೆ ಆಗಿರಬಹುದು ಒಬ್ಬ ವ್ಯಕ್ತಿ ಆಗಿರಬಹುದು ಗುರಿ ತಲುಪಿರಬೇಕು ಈಗ ನಾವು ಗಮನಿಸ್ತಾ ನೋಡಿ ಸುಮಾರು 97 ವರ್ಷ ಆಗಿರುವಂತಹ ಸಂಘ ಅವರು ಏನು ಅವತ್ತು ಪ್ರಾರಂಭ ಮಾಡಿದಂತಹ ಗುರಿಯನ್ನು ತಲುಪಿದೆಯಾ ತಲುಪುತ್ತಾ ಇದೆಯಾ ಅಟ್ಲೀಸ್ಟ್ ಅದು ರೀಚ್ ಆಗುವಂತ ಮಾಡ್ತಾ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ಹಿಂದೂಗಳಿಗೆ ಕೊಡಬೇಕಾದಂತಹ ಉಚಿತ ಶಿಕ್ಷಣ ಆಗಿರ್ಬೋದು ಕಡಿಮೆ ದರದಲ್ಲಿ ಶಿಕ್ಷಣ ಆಗಿರ್ಬೋದು ಕೊಡ್ತಾ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಇವತ್ತು ಕರ್ನಾಟಕದಲ್ಲೇ ಉದಾಹರಣೆ ತಗೊಳ್ಳೋದಾದ್ರೆ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾ ಇರುವಂತಹ ಹಿಂದೂಗಳ ಸಂಖ್ಯೆ ನೀವು ನೋಡ್ತಾ ಬನ್ನಿ ಬಹಳ ದೊಡ್ಡ ಸಂಖ್ಯೆನಲ್ಲಿದೆ ಇದನ್ನ ತಡೆಯುವಂತ ಪ್ರಯತ್ನ ಏನಾದರೂ ಆಗ್ತಾ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಭಾರತ ದೇಶದಲ್ಲಿ ನಿಜವಾದ ಕ್ರೈಸ್ತರು ಬೆರಳೆಣಿಕೆಯಷ್ಟು ಜನ ಇದ್ರು ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹಿಂದೂಗಳು ಕ್ರೈಸ್ತರಾಗಿ ಪರಿವರ್ತನೆ ಆಗಿದ್ದಾರೆ ಮತಾಂತರ ಆಗಿದ್ದಾರೆ ಇವತ್ತು ಮತಾಂತರ ಕಾಯ್ದೆ ತಂದ್ಬಿಟ್ಟಿದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ಬೇಡ ಅದರ ವಿಚಾರ ಈಗ ಬೇಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ್ದಾರ ಜಿಲ್ಲೆಯಲ್ಲಿ ಯಾವ್ದಾದ್ರ ಇದರಲ್ಲಿ ಉಚಿತವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ಯಾ ಬಡ ಹಿಂದೂಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದೆಯಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ನಾವು ಒಂದಷ್ಟು ಶಾಲೆಗಳನ್ನ ನಾವು ನೋಡಿದ್ದೀವಿ ರಾಷ್ಟ್ರೋತ್ಥಾನ ಪರಿಷತ್ ಶಾಲೆಗಳನ್ನ ನಾವು ನೋಡಿದ್ದೇವೆ ಪ್ಲೇಹೋಮ್ಗೆ 1000 ರೂಪಾಯಿಗಳನ್ನ ಡೊನೇಷನ್ ಅಥವಾ ಫೀಸ್ ಅನ್ನು ತಗೊಳ್ತಾರೆ
ಹಾಗಾದ್ರೆ ಹಿಂದೂಗಳ ಸಂಘಟನೆ ಹಿಂದೂಗಳಿಗೆ ಶಿಕ್ಷಣ ಕೊಡುವಂತ ವಿಚಾರ ಏನಾಯ್ತು ಇದರ ಬಗ್ಗೆ ನಾವು ನೋಡಬೇಕಾಗುತ್ತೆ ಬಡ ಹಿಂದೂಗಳ ಸಹಾಯಕ್ಕೆ ಯಾವತ್ತಾದರೂ ಕೈ ಜೋಡಿಸಿದೀಯಾ ಅಂತಂದ್ರೆ ಖಂಡಿತ ಇಲ್ಲ ಇವರು ಹೇಳ್ತಾರೆ ಭಾರತ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇರುವಂತ ದೊಡ್ಡ ಸಂಘಟನೆ ಅಂತ ಹೇಳ್ತಾರೆ ಲಕ್ಷಾಂತರ ಸಂಘಟನೆಗಳು ಇದ್ದಾವೆ ಅದರಲ್ಲಿ ಇದು ಒಂದು ಸಂಘಟನೆಯ ರೂಪದಲ್ಲಿ ಕೆಲಸ ಮಾಡುತ್ತಾ ಇದೆ ಇಲ್ಲಿ ಅವರು ಇಟ್ಕೊಂಡಿರುವಂತ ಗುರಿಯನ್ನು ತಲುಪಲು ವಿಫಲರಾಗಿದ್ದಾರೆ ಸ್ಪಷ್ಟವಾಗಿ ಹೇಳ್ತಾನೆ ನೇರವಾಗಿ ಹೇಳ್ತಾನೆ ಭಾರತೀಯ ಜನತಾ ಪಕ್ಷ ಎಂಬ ರಾಜಕೀಯ ಪಕ್ಷಕ್ಕೆ ಮುಖವಾಣಿಯಾಗಿ ರಾಜಕೀಯ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಪ್ರಚಾರದ ವೈಖರಿಯಿಂದ ಹಿಡಿದು ಸೋಶಿಯಲ್ ಮೀಡಿಯಾದಿಂದ ಹಿಡಿದು ಆನ್ಲೈನ್ ಆಫ್ಲೈನ್ ಅಲ್ಲಿ ಎಲ್ಲದರಲ್ಲೂ ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇರುವಂತದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಎಲ್ಲರಿಗೂ ಗೊತ್ತಿರುವಂತದ್ದು ಜಗತ್ ಜಾಹೀರಾಗಿರುವಂತದ್ದು 100% ಇರುವಂತಹ ಹಿಂದೂಗಳನ್ನ ಸಂಘಟನೆ ಮಾಡಬೇಕಾಗಿರುವಂತ ಐಕ್ಯತೆ ಮೂಡಿಸಬೇಕಾಗಿರುವಂತ ಸಂಘಟನೆ ಇವತ್ತು ಕೇವಲ 32-33% ಬಿಜೆಪಿಗೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋ ರೀತಿ ನಡ್ಕೊಳ್ತಾ ಇದೆ ಇದು ಮಕ್ಕಳು ಕಲಿಯಬೇಕಾ ಮಕ್ಕಳು ಇದನ್ನ ಆದರ್ಶವಾಗಿ ಪಾಲನೆ ಮಾಡಬೇಕಾ ನಿಮ್ಮ ಸಂಘಟನೆಗಳು ಏನಾದರೂ ಮಾಡ್ಕೊಳ್ಳಿ ಅದರ ಬಗ್ಗೆ ನಮಗೆ ಯಾವುದೇ ಇಲ್ಲ ಆದರೆ ಇದು ಮಕ್ಕಳ ಶಿಕ್ಷಣದ ವಿಚಾರ ಬಂದಾಗ ಮಕ್ಕಳಿಗೆ ಯಾವ ವಿಚಾರ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು ರೋಹಿತ್ ಚಕ್ರತೀರ್ಥ ಎಂಬ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕೂರಿಸಿದಾಗೆ ಗೊತ್ತಾಯ್ತಿದ್ದು ಇವರು ಏನೋ ಒಂದು ಈ ತರದ ಹೇರುವಂತ ಕೆಲಸ ಮಾಡ್ತಾರೆ ಅಂತೇಳಿ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಣ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿ ನಾಡಿನ ಜನ ಅರ್ಥ ಮಾಡ್ಕೊಳ್ಬೇಕು ನೋಡಿ ಎಂತಹ ದುರಂತ ನಾಡಗೀತೆಗೆ ಅಪಮಾನ ಮಾಡಿದಂತಹ ನಾಡ ಧ್ವಜಗೆ ಅಪಮಾನ ಮಾಡಿದಂತಹವನ್ನು ಕೂರಿಸಿ ಅವರ ಕಡೆಯಿಂದ ಪಠ್ಯಪುಸ್ತಕಗಳ ಪರಿಚರಣೆ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಏನು ಕೆಲಸ ಮಾಡುವಂತದಕ್ಕೆ ನಾವು ಸಹಿಸಿಕೊಂಡಿದ್ದೀವಿ ಇದರ ಪ್ರತಿಫಲವಾಗಿ ಇವತ್ತು ಬೇರೆದನ್ನು ಹೇರಲಾಗ್ತಾ ಇದೆ ಅಂತ ಒಬ್ಬ ವ್ಯಕ್ತಿಯಾಗಿ ನನಗನ್ನಿಸ್ತಾ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಗುರಿಯನ್ನು ತಲುಪಿ ಯಾವುದೇ ರಾಜಕೀಯ ಪಕ್ಷಗಳ ಸೋಂಕಿಲ್ಲದೆ ಎಲ್ಲಾ 100% ಹಿಂದೂಗಳು ನಾವು ಒಂದೇ ಅಂತೇಳಿ ಸಂಘಟನೆ ಮಾಡಿ ಒಂದು ಶಿಕ್ಷಣ ಆಗಿರ್ಬೋದು ಮತ್ತೆ ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂತಿರ್ಬೋದು ಇವೆಲ್ಲ ಮಾಡಿದ್ದಿದ್ರೆ ಒಂದು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದಿದ್ರೆ ಹೌದಪ್ಪ ಅಂತ ಹೇಳ್ಬೋದಾಗಿತ್ತು ಇದ್ಯಾವುದು ಸೃಷ್ಟಿನೂ ಅಲ್ಲ ಕಟ್ಟುಕತೆನೂ ಅಲ್ಲ ಕಲ್ಪನೆನೂ ಅಲ್ಲ ನಿಮಗೆ ಗೊತ್ತಿರುವಂತ ವಿಚಾರ ನನಗೆ ಗೊತ್ತಿರುವಂತ ವಿಚಾರ ಇಡೀ ಜಗತ್ತಿಗೆ ಗೊತ್ತಿರುವಂತ ವಿಚಾರ ಬಿಜೆಪಿ ಪಕ್ಷಕ್ಕೆ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ತನ್ನ ಗುರಿಯನ್ನು ತಲುಪಲಿಲ್ಲ ಅನ್ನೋದೇ ಬಹಳ ಸತ್ಯವಾದಂತಹ ವಿಚಾರಗಳು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಯೋಚನೆ ಮಾಡಬೇಕು ಪಠ್ಯಪುಸ್ತಕದಲ್ಲಿ ಸೇರಿಸಬೇಕಾದ್ರೆ ಈ ಮತ್ತೊಮ್ಮೆ ಪರಾಮರ್ಶೆ ಮಾಡಿಸಿ ಮಕ್ಕಳಿಗೆ ಯಾವ ವಿಚಾರಗಳನ್ನು ತಲುಪಿಸಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು ಸ್ನೇಹಿತರೆ ದಯಮಾಡಿ ಅಕ್ಷರ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಕ್ಷರ ಮೀಡಿಯಾ ಪೇಜ್ ಅನ್ನು ಲೈಕ್ ಮಾಡಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.